ತಳ್ಳನ ರೊಟ್ಟಿ ಅದಾವ. ನೋಡಿ ಗಂಡು ಜೀವಾಗಿ ಹುಟ್ಟೋದು ಬಾಳ ಪುಣ್ಯ ರೀ, ಅದು ಹೆಣ್ಣಾಗ ಹುಟ್ಟಬಾರ್ದು. ಅದಕ್ಕೆಲ್ಲ ಈ ತರ ಚೇಂಜ್ ಮಾಡ್ಕೊಂಡಿದ್ ನೋಡಿ. ಸ್ವಲ್ಪ ತಳ್ಳನ ರೊಟ್ಟಿ ಅದಾವ. ಎಲ್ಲ ಮಂದಿ ಮಾಡ್ಕೊಂಡ್ರೆ ಡಬ್ ಡುಬ್ ಡಬ್ ಡುಬ್ ಕೆಲಸ ಎಪ್ಸಿಯಲ್ಲ. ಅಲ್ಲಿ ಒಬ್ರು ಆಡ್ಕೊಂಡು ಇಲ್ಲ ಕಾತಾನಿ ಕಸರತ್ತ ಮಾಡಿದ್ರೆ ಸಿಗ್ಲಿಲ್ರಿ ಇಲ್ಲಿ ಮಾತ್ರ ಒಟ್ಟ. ಅದು ಸೀರಿ ಕೊಡ್ದೈತ್ರಿ, ಎಷ್ಟು ಹಾಳು ಮಾಡೈತೆ ಅಂದ್ರೆ ಯಪ್ಪ ನಾನು ಇಟ್ಟಿದ್ದು ಪರ್ಸೆಂಟ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್. ನಾನ್ ಶಿಲ್ಪಾ. ಇವತ್ ನಮ್ಮ ಯಜಮಾನ್ ರೌಡ್ರಿ ಏನ್ ಮಾಡಾಕತ್ತಾರ, ಏನ್ ಮಾಡಾಕತ್ತಾರೆ? ಬ್ಲಾಕ್ ಟೀ ಮಹಾ ಮಾಡ್ಕೊಟ್ಟಿದ್ರ ರವ ತುಳಸಿ ಲಕ್ಕೊಂಡ್ ಕುಡಾಕತ್ತಾರ. ಬರೀ ಇವತ್ತಿನ ಲಾಗು ಬೆಳಿಗ್ಗಿಂದ ಲಾಗ್ ಚಾಲು ಮಾಡೇನಿ. ಇವತ್ತಿನ ಲಾಗ್ನ ಏನೆಲ್ಲ ಇರ್ತೈತಿ ಶೇರ್ ಮಾಡ್ಕೊತೀನಿ. ತುಳಸಿ ಎಲೆ ಬಪ್ಪ ಕೇಳಿದ್ಕ ನಾ ತಲೆ ಬಾಚ್ಕೊಂಡಿಲ್ರಿ, ಬಾಚ್ಕೋಬೇಕು. ಯಾಕಂದ್ರೆ ಮನೆ ಬಿತ್ತಿಗೆ ಬಾಕ್ಸ್ ಕಟ್ಟೋದು ಅಡಿಗೆ ಅದ್ರಾಗ ಬಿಸಿ ಇದ್ದೆ ಎಲ್ಲ ಮಾಡ್ಬೇಕು. ಹೌದನ? ಸರಿ, ಅಲ್ಲ ಅವ್ರದಲ್ಲ ಅವ್ರ ಬಸ್ ಬಂದು ಇಲ್ಲಿ ಬಂದು ಸ್ಟಾಪ್ ಆದ್ಮೇಲೆ ಹಾರ್ನ್ ಹಾಕ್ತಾರ. ಚಪಾತಿ ಮಾಡಿದ್ರಿ? ಚಪಾತಿ ಪಲ್ಯ ಮಾಡಿ ಮನವಿದ ಬಾಕ್ಸ್ಗೆ ತಿನ್ನಾಕ ಕೊಟ್ಟೆ. ಊಟ ಮಾಡ್ಯಾನಿಬ್ರು ಬ್ಲಾಕ್ ಚಾ ಕುಡಿದ್ರಿ? ಎರಡು ಗುಡ್ಲೆ ಹಾಲು ಅದಾವು, ಅದು ಯಾಕೆ ಗೊತ್ತಿಲ್ಲ. ಇವತ್ತು ಬ್ಲಾಕ್ ಚಾ ಮಾಡ್ಕೊಡೋದು ಬಾರಿ ಮನೆ ತರ್ತಿದ್ದಿಲ್ಲ, ಚಿತ್ತಾಕ್ಷನ್ ಕುಡಿತಿದ್ವಿ ನಾವು. ಅದೊಂಥರ ಪಿಂಕ್ ಪಿಂಕ್ ಕಲರ್ ಬರ್ತಿತ್ತಲ್ಲ ಅಂತ ಚಾಪುಡಿನ ಬರೋದ ನೋಡಿ, ಇದು ಡಿಕಾಕ್ಷನ್ ಪಿಂಕ್ ಕಲರ್ ಕಾಣದ ಅದು. ಈಗ ನೋಡಿ ಕರೇ ಲೊಟ್ಟೆ ಐತಿ. ಎರಡನೇ ಡ್ರೆಸ್, ಎರಡನೇ ಟಾಪ್ ನೋಡು. ಇದು ಯಜಮಾನ್ ಮನೆ ಕೊಟ್ಟಿದ್ ಪ್ಯಾಂಟ್ ಇದೆ ನನಗೆ, ನೈಟ್ ಪ್ಯಾಂಟ್ ಇದೆ. ಡೈಲಿ ಬರ್ ಮನೆ ಹಾಕೊಳಕ ಟಾಪ್ ಅಂತೂ ಎಷ್ಟು ಚಂದ ಐತಲ್ರಿ, ಸಖತ್ತಾಗೈತಲ್ರಿ. ಅವ್ ಇಷ್ಟಕ್ಕಂದ್ರೆ ಲೂಸ್ ಐತಿ ಟಾಪ್, ಲೆಂತ್ ಬಾಳ ಐತಿ. ತೋಳು ನೋಡಿ ಎಷ್ಟು ಲೂಸ್ ಅದಾವ. ಬಂತ ವ್ಯಾನ ಬರ್ತೀನಿ ಅಡ್ಮಿಷನ್. ತುಂಬ ಚಂದ ಆಯ್ತಲ್ಲ ಮನು ನಿಮ್ಗೆ ಟಿಕ್ಕಿ ಡಾಟ್ ಯಾರ ಹಚ್ಚಿರೋದನ್ನ ಮಮ್ಮಿ? ಟೈಮ್ ಬಿಡೋಕೆ ಬರೋದು ಮಮ್ಮಿ, 8:30 ಮಮ್ಮಿ. 8:30 ಕರೆಕ್ಟ್ ಬಂದಿರ್ತಂತಡಿ ನಿಮ್ಮ ಬಸ್ ಮಮ್ಮಿ. ನಡಿ ಇಷ್ಟು ಹೋಗೋಣ ಅಂತ. ಹಾಂ ತಂದಿಲ್ಲೇರಿ ನೀ ಸ್ನೇಹಿತರೆ. ಮನ್ವಿತ್ ಈಗ ಸ್ಕೂಲ್ಗೆ ಕಳ್ಸಿದ್ರಿ. ಇದೊಂದು ಒಂದು ಇಲ್ಲಿ ಇತ್ತು ನಮ್ಮನೆಗೆ ಅನ್ನ ಕಿರಿಕಿರಿ ಕೊಡಕ್ ಹತ್ಬಿಟ್ಟೈತಿ. ಯಾವ ಸೀರೆ ರೀ ಕಟ್ಟಿದ್ದು? ಒಂದೊಂದು ಸೀರೆ ಕೊಡ್ದ್ಬಿಟ್ಟೈತ್ರಿ, ಎಷ್ಟು ಬೇಜಾರು ಆಗತೈತಿ. ಏನಂದ್ರ ಅದು ಏನು ಹೇಳಾಗ್ತಿದ್ರಿ, ಏನು ಹೇಳಾಗ್ತಿದ್ದೆ ಅಂದ್ರೆ ಹಾಂ, ಇವತ್ತು ಮುಂಚೆನೆ ಮನ್ವಿತ್ಗೆ ರೊಕ್ಕ ಕೊಡಕ್ಕೆ ಟ್ರಿಜರಿ ತೆಗ್ದಾರ್ರಿ. ಆವಾಗ ಸಿಕ್ಕ ಕಂಡೈತಿ ಇವ್ರಿಗೆ ಇಲ್ಲಿ ಅದು. ಅದಕ್ಕೆ ಅವತ್ತು ತಕ್ಕಂದು ಹೊಡ್ಕೊಂತ ಕುಂದ್ರಕ ಬಂದು ಸ್ಕೂಲ್ಗೆ ಟೈಮ್ ಲೇಟ್ ಆಗುತ್ತೆ ಅಂತೇಳಿ ಗದ್ಲ ಎಬ್ಸೋದು ಯಾಕಂತೇಳಿ ಬಿಟ್ಟಾರ. ಈಗ ನಾವು ಹೋದ್ಮೇಲೆ ಹೇಳಿದ್ರು ಸರಿ ನೋಡೋಣ ಅಂತ ಎಲ್ಲ ಕೇಳ್ಸೀನಿ ರೀ. ಐತಿ ಟ್ರಿಜರಿಗೆ ಅಂತ ಹೋಕೊಂಡಿತ್ತು ನೋಡ್ರಿ, ಅದ್ರ ಗಲೀಜೆಲ್ಲ ಟ್ರಿಜರಿ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಅಂಥದ್ದು ಸಿಗೋಲ್ದದು ಇಲ್ಲ. ಒಟ್ಟು ಇಲ್ಲಿ ಅಂತ ಇದ್ದಿದ್ದಂತ ಕರೆ ವಸ್ತಿ ಅಂತ ಮಾಡೈತದ ಅಲ್ಲಿ. ಅಷ್ಟೆಲ್ಲ ಗಲೀಜು ಹಾಕೈತ್ರಿ, ಎಲ್ಲ ನಿಕ್ಕಿ ಕಳೋದೆಲ್ಲ ಐತಿ. ಒಂದು ಸೀರೆ ಕಡ್ದೈತಿ ನಂಗೆ ಹೆದರ್ಕ ಬರಾತ್ ಬಿಟ್ಟೈತಿ, ಸಿಕ್ಕೋ ಸಿಗೋಲ್ದು ಎಲ್ಲಿ ಹೋಗೈತೆ ಅಂತ. ಮತ್ತೆ ಈಗ ಇವೆಲ್ಲ ಹೊಸ ಹೊಸ ಸೀರೆ ಇವು ದುಬಾರಿ ಹಾಕೋದು ಸೀರೆ ಅವೆಲ್ಲ ಅದಾವು.
ಡಾಕ್ಯುಮೆಂಟ್ಸ್ ಅವೆಲ್ಲ ಅದು ಎಲ್ಲಿ ಕಡಿತೈತೆ ಅಂತ. ಒಂದು ಸಣ್ಣದೈತ್ರಿ ದೊಡ್ಡದೇನು ಇಲ್ಲ. ಇವ್ರು ಬೆಳಗ್ಗೆ ನೋಡ್ಯಾರ ಅವಾಗ ಹೆಂಗಾರ ಮಾಡಿ ಓಡಿಸ ಬಿಡುತ್ತೆ ತಡದಾರ ಅದನ್ನು. ಏನು ಕಾಯಿ ಮತ್ತೆ ಕಾಯ್ಕಂತ ಕುಂದ್ರಕದೆ ಏನು ಬೀಗ ನಿನ್ನ ಮನೆಗೆ ಬಂದಿದ್ದ ಪರ್ಸ್ ನೋಡವ ಎಷ್ಟದವು ಒಂದ ಹೆಣ್ಣಿದ್ರು ಹಾ ಒಂದ್ ಸೈಡ್ ಇಡ್ರಿ ಕಿಡದ ಒಂದೇ ಜಾಣ ನೋಡಿ ಇವರು ಇಲ್ಲಿ ಹುಡ್ಕ ಅಲ್ರಿ ಇಲ್ಲಿ ಹುಡ್ಕಂತ ಬಂದ ಸಿಕ್ ನೋಡಿದಾಗ ಉಡ್ಸದಲ್ಲ ಅದನ್ನ ಬಿಟ್ಟು ಬರ್ತೀನಿ ಇರೋಣ ಅಂತ ಹೇಳಿ ಹೋಗ್ಯಾರ ಅಲ್ಲಿ. ಅದು ಇದ್ದಿತ್ತಾನ ಒಂದ್ ಕಡೆ ಹಂಗ್ ಮಾಡಿದ್ರು ನೋಡಂದೆ ಚಂದ ಮಾಡ್ತಿಟ್ಟಿದ್ ನಾನು. ಸ್ವಲ್ಪ ಸ್ನೇಹಿತರೆ ಒಂದ್ ಸಣ್ಣ ಇಲ್ಲಿ ಹಿಡಿಯಕ್ಕೋಸ್ಕರ ಇಡೀ ಮನೇನ ಕಿತ್ ಹಾಕೊಂಡಿ ನೋಡ್ರಿ ಕೆಳಗ್ ನೋಡ್ರಲ್ಲಿ ಜಗ್ಗು ತಿಂದೈತೆ. ಅದೇ ಕಾಳು ಕಡಿ ಎಲ್ಲ ಒಂದಾಗಿ ಇಷ್ಟು ಮಾಡೈತಿ. ಈ ಚೀಲ ಕಡ್ದೈತ್ರಿ ಗೋಧಿ ಚೀಲ ಕಡ್ದೈತಿ ಇಲ್ಲಿ ತೋರಿಸ್ನಿ. ಅಲ್ಲಿ ಒಂದಿಷ್ಟು ಜೋಳ ಕಾಳು ಅವ್ನ ಇಟ್ಟಿದ್ದೆ ಆ ಶೆಲ್ಫ್ನ ಕೆಳಗ. ಅದನ್ನ ಅಲ್ಲಿ ತಿಂದ ಅಲ್ಲಿ ಎಲ್ಲ ಎಲ್ಲ ಹಾಳು ಮಾಡ್ಬಿಟ್ಟೈತ್ರಿ. ಹ್ಞೂ ಗಲೀಜು ಮಾಡೈತಿ ತಾನು. ಏ ಒಟ್ಟ ಸಿಕ್ಕೋದ್ರಿ ಮನೆ ಮಾರ ಎಲ್ಲ ಹುಡ್ಕೋತೀವಿ ಅದು ಇಲ್ಲಿಂದ ಇಲ್ಲಿ ಇಲ್ಲಿತ್ತು ಅವನು ಕಿತ್ತತ್ಲೆ ಈ ಕಡೆ ಎಲ್ಲೇ ಓಡೋತ್ತು ಸಿಗೋಲ್ದು ಹಳ್ಳಿ ಹಂಗಂದು ಎಲ್ಲ ಹಾಸಿಗೆ ಪಾಸಿಗೆ ಎಲ್ಲ ಕಿತ್ತೀವಿ ಎಲ್ಲ ಹೋಗ್ಕೊಂಡಿರ್ತೈತಂತೆ. ಇಷ್ಟು ಸಾಮಾನು ಹೋಗಿ ನೋಡ್ರಿ ರೂಮ್ ನೆಗಿದ್ರ ಈ ಎರಡು ಚೀಲ ನೋಡಿದ್ರ ಕೆಳಗಿನ ಅಕ್ಕಿ ಜೋಳದ್ದು ಯಪ್ಪೋ ನೋಡ ಸರಿ ಇಲ್ಲಿ ಕಣ ತಂಬಿಡಕ್ಕೆ ಬರ್ತಾನ ಇಲ್ಲ ಅದೆಲ್ಲಿ ಕಾಣಿಸಲ್ದಿಲ್ಲಿ ಕಸರತ್ತ ಮಾಡಿದ್ರೆ ಸಿಗ್ಲಿಲ್ರಿ ಇಲ್ಲಿ ಮಾತ್ರ ಒಟ್ಟ. ಅದಕ್ಕೆ ನಾನು ಏನು ಮಾಡಿದ್ದೆ ಇಲ್ಲೇ ಮನವಿತ್ತು ನೀವು ಎಲ್ಲ ಬುಕ್ಸ್ ಎಲ್ ಕೆ ಜಿ ಯು ಕೆ ಜಿ ಬುಕ್ಸ್ ಇರ್ಲಿಂದ ನಾನು ಹೋಗಿದ್ದಾನ ಇಟ್ಟಿದ್ದೆ ಅವನ ಟಿ ವಿ ಸ್ಟ್ಯಾಂಡ್ ಅದಕ್ಕೆ ಮಾಡಿದ್ದೆ ಲಾಸ್ಟ್ ಇಯರ್ದು ಆಚೆ ವರ್ಷದ್ದು ಬುಕ್ಸ್ ಇಡಕ್ಕೆ. ಅದು ಅದು ಸೀಗ್ರಾಗೈತಿ ಅಲ್ಲಿ ನಾವು ಅದ್ದಾಡೈತ್ರಿ ಅದು ಎಲ್ಲೆಲ್ಲಿ ಏನಾದರೂ ಮತ್ತೆ ಅವಶ್ಯಕತೆ ಇದ್ದುದು ಇಟ್ಟಿದ್ದು ಸತಿಗೆ ಅಲ್ಲಿ ಅಕ್ಕ ಅಂದ್ರೆ ಮತ್ತೆ ಎಲ್ಲಿ ಇಟ್ಕೋಬೇಕ್ರಿ ಅವನ್ನೆಲ್ಲ ಸಾಮಾನು. ಇವರು ಅಂತಾರೋ ಇಷ್ಟೆಲ್ಲ ತುಂಬಿಸ್ ಮತ್ತೆ ಅಕ್ಕವ ಅಂತ ಮತ್ತೆ ಎಲ್ಲಿಡನ್ರಿ. ಇಂದ ಅಕ್ಕಡಿ ಕಾಳು ಇವು ಜೋಳ ಅದಾವೆ ಇವು ಅಕ್ಕಿ ಇವು ಗೋಧಿ ಅದರೊಳಗೂ ಹೊಕ್ಕಂತೈತಿ. ಮತ್ತು ತಿನ್ನೋದ್ರದ್ದು ಏನು ಇಲ್ಲಿ ಬರ್ತಾವ ಅಂತ ತರದ್ ಬಿಟ್ಬಿಡೋಣ ಎಲ್ಲ. ಆದ್ರೆ ಇಷ್ಟರ ಬಂದೈತ್ರಿ ಇಲ್ಲಿ ಒಂದಿಷ್ಟು ಕಾಳು ಇಟ್ಟಿನಿ ಇಲ್ಲಿ ಇಲ್ಲಿ ಅಂತೂ ನೋಡ್ತಕ್ಕದ್ ಮಾಡೈತ್ರಿ. ಇಲ್ಲಿ ತೋರಿಸ್ನಿ ಅಲ್ಲಿ ನೋಡ್ರಲ್ಲಿ ಇಷ್ಟು ಕಾಳೆಲ್ಲ ಕಡ್ದು ತಿಂದು ಈ ಪರಿ ಮಾಡಿಟ್ಟೈತಿ. ಅದಕ್ಕೆ ಅದನ್ನ ಧೂಳಾಗಿತ್ತು ಹೇಗೆ ಕಿತ್ತದ ಕಿತ್ತೀವಿ ಅಂತೇಳಿ ಒರ್ಸ್ಕೊಂಡು ಒಂದು ಅರ್ಬಿ ತೊಯ್ದ ಅರ್ಬಿ ಮಾಡಿ ಒರ್ಸ್ಕೊಳ್ಳಿ. ಹಾಂ ಇವತ್ತು ಸಿಕ್ಕೈತೆ ನನ್ನ ಗಂಡ. ಹಾಂ ಇಲ್ಲಿ ನೋಡ್ರಿ ಹುಡುಗಿ ಅಷ್ಟು ಕೆಲಸ ಮಾಡಿದ್ರಿ ಕೆಲಸ ಮಾಡಿ ಮಾಡಿ ಸೊರಗೆ ಬಿಟ್ಟಾಡ್ರಿ ಡ್ರೆಸ್ ಎಲ್ಲ ಲೂಸ್ ಆಗೈತೆ ನೋಡ್ರಿ. ಹಿಂಗಾದ ನೋಡ್ರಿ ಮತ್ತೆ ಕಡೆಯಿಂದ ಕಡೆ ಸಿಫ್ಟ್ ಇದು ಕೂಲರ್ ಆಮೂಲಿಗಿತ್ತು ನಮ್ಮ ಬೆಡ್ರೂಮ್ ನೀವು ಕ್ರಿಯೇಟ್ ಮಾಡ್ರ ಮಾಡಿದ್ದು ನನ್ನ ಅವಸ್ಥೆ ನೋಡ್ರಿ ಹೆಂಗದಿ ನಾನು ಇದಿಷ್ಟು ಮಾಡತ್ತೆ ಯಾಕಾರಿ ಬೆಳಿಗ್ಗೆನೇ ಜಳಕಾಗೈತಿ ತಲೆ ಏನು ಬಾಚ್ಕೊಂಡಿದ್ದಿಲ್ಲ ಹೊರಗೆ ಆ್ಯಕ್ಚುಲಿ ಏನು ಬರ್ತೀರಿ ದೊಡ್ಡ ಕತ್ತಿನ ಆತ ಕೆಲಸ ಇಲ್ಲೇ ನಿಲ್ತ ನಡೀತಿದ್ಯಾ ಇಲ್ಲ ಮಾತಾಡ್ಕೊತ ಮಾಡ ಹೇಳ್ತೀನಿ ಮಾಡ್ಕೊತ ಮಾತಾಡ್ತೀನಿ. ಏನಂದ್ರೆ ಇವತ್ತು ಯಜಮಾನ್ರು ಅಂಗಡಿ ರಜೆ ಮಾಡಿದ್ದು ಒಂದು ಇನ್ನೊಂದು ಎರಡು ಇಂಪಾರ್ಟೆಂಟ್ ಕೆಲಸ ಅದ ನೀವು ಹೊರಗಡೆ ಹೋಗಿ ಮಾಡ್ಕೊಂಬರೋವು ಅದಕ್ಕಾಯ್ತು ಮಾಡೋಣ ನಾ ರಜೆ ಮಾಡ್ತೀನಿ ಅಂದಿದ್ರು. ಆದ್ರೆ ಅದು ಏನಾಯ್ತಂದ್ರೆ ಈ ಇಲ್ಲಿ ಸಲುವಾಗಿ ಏನ ಅನ್ಕೊಂಡ್ ಕೆಲಸ ಇನ್ನೇನೋ ಆತು ಇದು ಬೆಟ್ರ್ ಪೂರ್ತಿ ಶಿಫ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ರಿ ಎಲ್ಲ ಆ ಏರ್ ಕೂಲರ್ ಇಲ್ಲಿ ಆಗಿ ಹತ್ತೆಗೆ ಇರ್ತದ ಅದನ್ನ ಅಲ್ಲಿ ಇಟ್ಬಿಡಿ ಹಡ್ಕೊಂಡ್ ಇಲ್ಲ ಕಾತಾನಿ ಸ್ವಲ್ಪ ನೀನ್ ಎಂಟಿಗೆ ಆಗತ್ತ ತನ್ನ ಮನೆಗೆ ಮಾಡ್ಕೊತೀನಿ ನಿನ್ಗೂ ಮುಂಚೆ ನೋಡೋಣ ಅದು ಇಲ್ಲಿ ಸಿಗ್ಲಿಲ್ಲ ಇಷ್ಟ ಮಾಡಿದಕ್ಕೆ ಇಲ್ಲಿ ಸಿಕ್ಕಿದ್ರ ಖುಷಿ ಆಗಿತ್ತು ಇಲ್ಲಿ ಸಿಗ್ಲಿಲ್ಲ ಅದು ಎಲ್ಲ ಹೋತೇನ ಸಾಕಾಗ್ಬಿಡಕ್ಕ ಮತ್ತು ಅದಕ್ಕೆಲ್ಲ ಈ ತರ ಚೇಂಜ್ ಮಾಡ್ಕೊಂಡಿದ್ ನೋಡಿ ಸ್ವಲ್ಪ ಏನೋ ಏನಾಯ್ತು ನೋಡ್ರಿ ಮನಿ ಎಷ್ಟು ದಿನ ಮಾಡ್ತೀವಿ ಅಂದ್ರು ಪೂರ್ತಿ ಕಿತ್ತು ಮಾಡ್ತೀವಲ್ಲ ಕ್ಲೀನ್ ಆಗ ಮನ್ಸಿಗೆ ಸಮಾಧಾನ ಇರ್ತದೆ ಬೇರೆ ತರನೇ ಇರ್ತದೆ. ಹೌದ್ರಿ 10 ಗಂಟೆಗೆ ನಿಂತಿದ್ದೀರಿ ನಾ 11:30 ಆಯ್ತು ನನ್ನ ದಿನ ಸರಕಿಲ್ಲ ಸಿನಲ್ಲ ಇದೊಂದು ವರ್ಷ ವರ್ಷ ಬಿಡ್ರಿ ನೀವೇ ಪಟ ಪಟ ಬಚ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಎಷ್ಟು ಕೆಲಸ ಮಾಡಿಸ್ತಿಲ್ಲ ಮನೆ ಬಟ್ಟೆ ಹಾಕೊಂಡಿದ್ದು ನೋಡ್ರಿ ಇವತ್ತು ನಾನು ಈ ಕೆಲಸ ಮಾಡಕ್ ಹಾಕೊಳಂಗ ಆಯ್ತು ಹೊಸ ಪ್ಯಾಂಟು ಹೊಸ ಟಾಪ್ ಹಾಕೊಂಡಿದ್ದೆ ಹೊರಗಡೆ ನಾನು ಸಕ್ಕೇತೀನಿ. ಏನೋ ದಿನ ಅಂಗಡಿ ಕೆಲಸ ಮಾಡಿ ಮನೆ ರೆಸ್ಟ್ ಮಾಡಕ್ಕಂತ ಮನೆಯಾಗಿದ್ರ ಇದು ದಗದಿರ್ತಾವ ನೋಡ್ರಿ
ಬಟ್ಟೆ ನೋಡ್ರಿ ಸ್ವಲ್ಪ ಇಂತಲ್ಲಿ ಅಡ್ಡಾಡಿಲ್ಲ ಅನ್ನಂಗಿಲ್ಲ ತಟ್ಟ ಇಷ್ಟ ಒಂದಿಷ್ಟ ಐತ್ರಿ ಒಂದ್ ಎರಡ್ ಇಂಚ್ ಆಗಿಲ್ಲ ಇಲ್ಲಿ ಮರಿ ಎಲ್ಲ ಸೀರೆ ಕಡ್ದೈತ್ರಿ ಎಷ್ಟು ಹಾಳು ಮಾಡೈತೆ ಅಂದ್ರೆ ಯಪ್ಪ ನಾನು ಇಟ್ಟಿದ್ದು ಪರ್ಸೆಂಟ್ ರೊಕ್ಕ ಸತಿ ಕಡ್ದೈತೆ ಬಿಟ್ಟಾರೆ ಅದ್ರಗೂ ಲೋಪ್ತನ ಮಾಡಿ ಮಾಡಿ ಹೊಸ ಸೇರಿ ನಾನ್ ಅಂತ ಕಡಿಲ್ ಅಂತೀನಿ ನೋಡ್ರಿ ಹಂಗ ಇಟ್ಟು ನಾನು ಲೋಪ್ತನ ಮಾಡಿ ಮಾಡಿ ಒಂದ್ಸಲ ಹಿಡಿದು ಉಟ್ಟು ಇಟ್ಟು ಬಿಡುದು ಒಂದ್ಸಲ ಉಡುದು ಇಟ್ಟು ಬಿಡುದು ಅವನ್ನ ಅಷ್ಟು ಮತ್ತೆ ಡ್ರೆಸ್ ಇಲ್ಲ ಅರಿಬ್ ಇಲ್ಲ ಸೀರೆ ಇಲ್ಲ ಜಂಪರ್ ಇಲ್ಲ ಹಂಗಿದೈತಿ ದೊಡ್ಡ ಇಲಿ ಆದ್ರ ಪೂರ್ತಿ ತಿನ್ನದ್ರಿ ಅದು ಸಣ್ಣ ಇಲಿ ಎಲ್ಲ ಕಚ್ 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 ಒಂಚೂರ್ ಏನಂತ್ರ ಹೇಳ್ರಿ ನೀವು ಕುಕ್ಕೈತಿ ಕುಕ್ಕೈತಿ ಐತ್ರಿ ಆದ್ರ ಒಂದ್ ನೋಟ್ ಬಾದ 500 rupees ಛ ನೋಡ್ರಿ ಹಂಗ ರೊಕ್ಕ ಕೂಡಿಡ್ತೀನಿ ನಾನು ಇಟ್ಟದ ನೆನ್ಪಿರೋದಿಲ್ಲ ಓ ಪಶೆ ಜೈಜಿ ನೀವ್ ಕೇಳ್ತ್ರಿ ಹೆಂಗ್ ದುಡ್ಡು ಸೇವ್ ಮಾಡ್ತಾರ ಅಂತೇಳಿ ನಾ ದುಡ್ಡು ಸೇವ್ ಮಾಡಕ್ ಒಂಥರ ನಾನು ಇವನ ಏನ ಬೇರೆ ಪಾತ್ರ ಎಲ್ಲ ಮಾಡಿರ್ತೀನಿ ನಗ್ತೀರಿ ಹೇಳಿದ್ರೆ ಒಂದ್ ದಿವ್ಸ ಮಾಡ್ತೇನೆ ಅದ್ರ ಬಗ್ಗೆ ಆಗೋದಿಲ್ಲ ನನ್ ಕೆಲ್ಸ ಇರ್ತೈತಿ ಮಾತಾಡ್ತದ ನಿಂತ್ರ ಸ್ನೇಹಿತರೆ ಎಲ್ಲನೂ ಕ್ಲೀನ್ ಮಾಡಿ ದಾತ್ರಿ ರೂಮ್ನ ಇಷ್ಟು ಮೇಲೆ ಜಾಡ ಪಾಡ ಎಲ್ಲ ಹೊಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಬಿಟ್ಟಿವಿ ಹೇಗೋ ತೆಗ್ದೀವಿ ಅಂಥೇಳಿ ಮತ್ತು ನಾ ಇಷ್ಟು ಕಸ ಹುಡಿ ಕೊಟ್ಟೆ ಸೋಫಾ ಕಟ್ಟೋದೆಲ್ಲ ಒರೆಸಿಕೊಂಡು ಯಶ್ಮಂಡ್ರು ಒರ್ಸಕತ್ತಾರ ಮನೇನ ಏನೋ ಅಂದ್ಕೊಂಡಿದ್ದಿಲ್ಲರಿ ಅವತ್ತು ಬೆಡ್ರೂಮು ಡೀಪ್ ಕ್ಲೀನಿಂಗ್ ಆಗುತ್ತೆ ಅಂಥೇಳಿ ಆ ಒಂದು ಇಲ್ಲಿ ಸಲುವಾಗಿ ಬೆಡ್ರೂಮು ಅದು ಪೂರ್ತಿ ಚೇಂಜ್ ಆಯಿತು ಲುಕ್ ಚೇಂಜ್ ಆಯಿತು ಆಮೇಲೆ ಫುಲ್ ಡೀಪ್ ಕ್ಲೀನಿಂಗ್ ಆಗಿಬಿಡ್ತು ರೀ ಇನ್ನು ಶ್ರಾವಣ ಬಂತಂದ್ರೆ ಅವಾಗ ಮಾಡೋದಿತ್ತು ಯೋಚನೆ ಇದು ಮುಂಚಿತವಾಗೇನು ಆಯಿತು ಸ್ನೇಹಿತರೆ ನೋಡ್ರಿ ಊಟ ಅದೆಲ್ಲ ಮಾಡಿದ್ವಿ ಸ್ವಲ್ಪ ಹೊತ್ತು ವಿಡಿಯೋ ಎಡಿಟ್ ಅದು ಮಾಡ್ಕೊಂಡು ಕೂತಿದ್ದೆ ಕರ್ಚಿಕಾಯಿ ಮಾಡ್ಬೇಕಂತ ಹೇಳಿದ್ನಲ್ರಿ ಹುಣ್ಗೆ ಅಥವಾ ಕರ್ಚಿಕಾಯಿ ಮಾಡ್ಬೇಕು ಅಂತ ಹೇಳಿದ್ದೆ ಮುಂಜಾನೆ ಕರ್ಚಿಕಾಯಿನ ಮಾಡೋದ ಅಲ್ರಿ ಇವರು ಇಷ್ಟೊತ್ತು ಇಷ್ಟು ಬಟ್ಲನೇ ಹಚ್ಚಿದೆ ನೋಡ್ರಿ ತಂದಿದ್ದೆ ಕೈ ಹಚ್ಚಿ ಹಚ್ಚಿ ಕೈ ಎಲ್ಲನೂ ಬಂದೋದು ಹಂಗಾಗಿ ಭಯಗತ್ತಿದ್ದೆ ಮಲ್ಕೊಂಡಿದ್ರು ಸ್ವಲ್ಪ ಹೆಚ್ಚಿಕೊಡು ಬರ್ರಿ ಅಂತ ಹೇಳಿದ್ದ ಬಂದು ಮತ್ತೊಂದು ಎರಡು ಕೊಬ್ಬರಿ ಹೆಚ್ಚಾಗುತ್ತೆ ಜಗ್ಗು ಹಸಿದಪ್ಪ ಮನ್ ನೋಡು ಒಣ ಒಣ ಅಂತ ಕೊಟ್ರು ಅವರು ಅಪ್ರಿ ಹಸಿದ ಗಡ್ಡಿ ನಂಗೂ ಕಣ್ಣ ಉರಿತು ಇಲ್ಲಿ ನೋಡ್ರಿ ಅಡ್ಗೆ ಮನೆ ಹೆಂಗೈತಿ ಯಾಕಂದ್ರ ಅನ್ನ ಮಾಡಿಟ್ಟಿದ್ದೆ ಎಗ್ ರೈಸ್ ಮಾಡೋದಂತೇಳಿ ನಮ್ಮ ಮನೆ ಸಲುವಾಗಿ ಅದೇ ಒಳಗಿಟ್ಟಿನ ಹಾಗಾಗಿ ಎಗ್ ರೈಸ್ ಮಾಡಿದ್ರು ರೈಸ್ ಮಾಡ್ರು ಬಿಸಿ ಅನ್ನ ಮಾಡಿದ್ದೆ ಸಂಜೆ 6 ಗಂಟೆಗೆ ಮಾಡಿದ್ದೆ ಆರಿತ್ರಿ ಇಮ್ರನ್ನ ಆದ್ರೆ ಭಾಳ ಚಲೋ ಆಯ್ತು ಎಗ್ ರೈಸ್ ಆತು ಯಾವ್ದೇ ರೈಸ್ ಆಟ ಮಾಡಕ್ಕ ಕುಕ್ಕರ್ ಮಾಡಕ್ಕಿಂತ ಇಮ್ರನ್ನ ಮಾಡ್ಬೇಕು ಉದ್ರದ್ರಾಗ್ಯೂ ಚಲಾಗಿರ್ತೈತಿ ಎಗ್ ರೈಸ್ ಮಾಡಿಟ್ಟಾರ ಅಲ್ಲಿ ಚಂದ ಮನೆಗೆ ಹಾಕಿಡಕ್ಕ ಒಯ್ದಿಟ್ಟಿನ್ರಿ ಇಲ್ಲಿ ಅವ್ರಿಗೆ ಇವತ್ತು ಎಲ್ಲ ಐತ್ರಿ ಮನೆಯಾಗ ಕರಿಬೇಕು ತಂಬ್ರಿ ಮೇನ್ ರೊಟ್ಟಿ ಅದಾವ ರೊಟ್ಟಿ ಅದಾವ್ರಿ ಕರಿಬೇಕು ತಂಬ್ರಿ ಮೊಟ್ಟೆ ಉಳ್ಳಾಗಡ್ಡಿ ನಿಂಬೆಹಣ್ಣು ಮತ್ತು ಜೀರಿಗೆ ಏನ ಪೇಸ್ಟ್ ಮಾಡ್ಯಾರ ಘಮ್ಮಾಗಿ ಹದವಾಗಿ ಆಮೇಲೆ ತಗೋತಾರ ಮನೆ ಹೆಂಗೈತೆ ಅನ್ಬೇಡ್ರಿ ಆಮೇಲೆ ಮಾಡ್ಬೇಕು ಇವ್ರು ಉಂಡ್ಬಿಟ್ರಿ ಹಿಂಗೆ ಮಾಡಿರ್ತಾರೆ ಗಂಡ ಮಕ್ಕಳು ಇಲ್ಲ ಹಂಗ ಅಡುಗೆ ಮನೆ ಎಲ್ಲನೇ ಇಟ್ಕೊಂಡಾರ ತಿಂದ ಮೇಲೆ ಒಂದು ರೂಪಾಯಿ ಇದಿಷ್ಟು ಮಾಡಿ ಮಕ್ಕೋಬೇಕು ನಾನು ಇವತ್ತು ಮಧ್ಯಾಹ್ನ ಇದನ್ನ ಕೊಬ್ಬರಿ ತುರ್ಸಿನ್ರಿ ಯಶ್ಮಂಡ್ರ ಕಡೆಯಿಂದ ಭಾಳ ಕೊಬ್ಬರಿ ಇತ್ತಲ್ಲ ಏನ ಉಂಡಿ ಅಥವಾ ಕರ್ಚಿಕಾಯಿ ಮಾಡ್ಬೇಕಂತ ತೆಗೆದು ತುರ್ಸಿ ಹೆರ್ಜಿ ಇಟ್ಟಿಸಿನಿ ಇಡ್ಸಿನಿ ಬರ್ರಿ ಆಮ್ಲೆಟ್ ಹಾಕೊಂಡ್ಬರ್ರಿ ನೀವು ರೊಟ್ಟಿ ತಗೊಂಡು ಕರಿಬೇವ ಕೊಟ್ಟೆ ತಡಿ ಕೊಟ್ಟೆ ಮಸ್ತ್ ಐತೆಲ್ಲ ಹಸಿರು ಹಸಿರು ಐತ್ರಿ ತರಕಾರಿ ಹಾಗಾಗಿ ಆಮ್ಲೆಟ್ ಭಾರಿ ಆಗುತ್ತೆ ಕಟ್ಟಕ ಅದ್ರಾಗ ತೆಳ್ಳನ್ ರೊಟ್ಟಿ ಮಾಡಿದ್ರಿ ಇವತ್ತು ಇಲ್ಲಿ ನೋಡ್ರಲ್ಲಿ ತೆಳ್ಳನ್ ರೊಟ್ಟಿ ಅದಾವ ನೋಡಿರಿ ಮಾಡ್ರಿ ಹಾಕ್ರಿ ಆಮ್ಲೆಟ್ ಹಾಕ್ರಿ ಹಂಗಾಗಿ ರೊಟ್ಟಿ ಆಮ್ಲೆಟ್ ಊಟ ಇವತ್ತು
ಎಗ್ ರೈಸ್ ಇದ್ದಾಗ ಮಾತ್ರ ನಾನು ತಲೆಗೆ ಚೆನ್ನಾಗ್ರೆ ಮಾಡೋದಿದ್ರೆ ಇವ್ರಿಗೆ ಬಿಟ್ಟಿರ್ತೀನಿ, ಯಾಕಂದ್ರೆ ಅವ್ರು ಎಗ್ ರೈಸ್ ಮಸ್ತ್ ಮಾಡಿ. ಯಪ್ಪ ಎಣ್ಣೆ ಹಾಕಿರಿ, ಯಾಕಷ್ಟ ಎಣ್ಣೆ ಆಮ್ಲೆಟ್ಗೆ? ಇಲ್ಲಿತ್ತಲ್ಲ ಬೌಲೆ ಬಟ್ಟಲ್ದಾಗ ನೋಡಿಲ್ಲ ನೀವು ಎಣ್ಣೆ ಇತ್ತು ಇಲ್ಲಿ, ಇಲ್ಲೈತೆ ನೋಡಿ ತಗೊರಿಟ್ಟಿದ್ದೀನಿ ಸಮಚ್ಚಿ ಕೊಡ್ತಾನೆ ತೆಗಿತೀಯ ಆಯ್ತು. ಭಾಳ ಐತಿದೆ ತೆಗಿದಕ್ಕೆ, ಮೊನ್ನೆ ಇದನ್ನು ಬಜ್ಜಿ ಕರೆದಿದ್ದೆ ಎಣ್ಣೆ ಅದು ಓಡಿಸುತ್ತೆ ಅದಕ್ಕೆ ಹಾಕಿಟ್ಟಿದ್ದೆ. ಕಂದಾ ಬಾಯಿ ಏ ಮನು ಬಾ ಹಾಕೊಡ್ತೀನಿ ಬಾರೇ ಪಜ್ಜಿ. ಹೇಯ್ ಕಂದಾ ನೋಡ್ರಿ ಎಗ್ ರೈಸ್ ಏನು ಸಖತ್ತಾಗೈತಿ, ಕಲರ್ಫುಲ್ ಹಸಿಕರ ಪೇಸ್ಟ್ ಮಾಡಿ ಮಾಡ್ಯಾರ ಇವತ್ತು. ಹಸಿಕಾಯಿ ಹಸಿಮೆಣ್ಸಿಕಾಯಿ ಹೆಚ್ಚು ಹಾಕಿಲ್ಲ, ಪೇಸ್ಟ್ ಮಾಡಿ ಹೊರಗೆ ರೋಡ್ ಸೈಡ್ ಸಿಗುತ್ತಲ್ಲ ರೀ ಎಗ್ ರೈಸ್ ಹಂಗೆ ಮಾಡ್ಯಾರ. ಓಪ್ಪ ಹ್ಞೂ ನಮ್ಮ ತನುಗ ನಿದ್ದಿ ಭಾಳ ಬಂದೈತೆ ರೀ ಇವತ್ತು ಮಧ್ಯಾಹ್ನ ಸರಿ ಮಕ್ಕೊಂಡಿಲ್ಲ ಹುಡುಗ. ಅವ್ರ ಪಪ್ಪ ಬರೋವ್ರಿಗೆ ಕಾಯದ ಕಾಯದ ದಾರಿನ, ಪಪ್ಪ ಯಾವ ಬರ್ತಾನೆ ಪಪ್ಪ ಯಾವ ಬರ್ತಾನೆ, ಹಾಗಾಗಿ ಕಾದಾನ ರೀ ಇವತ್ತು. ಅವ್ರ ಪಪ್ಪ ಬರೋದ ಲೇಟ್ ಆಗೈತೆ ಟೈಮ್ ನೋಡ್ರಲ್ಲಿ, ಹತ್ತುವರೆ ಆಗೈತಿ ಈಗ ಬಂದರು, 10:15 ಬಂದಾರೆ ಇವತ್ತು 10 ಗಂಟೆಗೆ ಬರೋರು, ಹಾಗಾಗಿ ನಮ್ದೆಲ್ಲ ಲೇಟ್ ಆಗ್ಬಿಡ್ತೈತೆ. ಹಿಂಗಾದ್ರೆ ಬೇಗ ಊಟ ಮಾಡಿ ಬೇಗ ಮಕ್ಕೊಂಡು ಬೇಗ ಎದ್ವಿ ಅನ್ನಂಗಿಲ್ಲ, ಅಲ್ಲಿ ಬೇಗ ಎಡದ ಮಕ್ಕೊಳಂಗಿಲ್ಲ. ತೋಮ ಬರ್ರಿ ಇಬ್ರು ನನಗೆ ರೀ ಮೆಣಸಿನ್ಕಾಯಿ ಎಣ್ಣೆಗ ಕರ್ದಾರ ಎಗ್ ರೈಸ್ನ ತಿನ್ನಕ್ಕೆ. ಹ್ಞೂ ಬಾಮ್ ಆತ್ರಿ ನಿಮ್ದು ಬತ್ ನೋಡ್ರಿ ಟೈಮ್ ರಾತ್ರಿ 11:30. ಎಪ್ಪು ನಮ್ಮ ಎರಡು ಹುಲಿಗಳು ಮಕ್ಕೊಂಡವ್ರು ಇಲ್ಲಿ, ನಮ್ಮ ಮೇಡಮ್ ಅವ್ರು ಇನ್ನೂ ಕೆಲಸ ಮಾಡತ್ತಾರು. ಆಯ್ತಾ ಎಲ್ಲ ಮಂದಿ ಮಕ್ಕೊಂಡ್ರಿ ಎಷ್ಟು ಡಬ್ಬು ಡುಬ್ ಡಬ್ಬು ಡುಬ್ ಕೆಲಸ ಎಪ್ಸಿ ಅಲ್ಲ ಹೌದಾ? ಹ್ಞೂ ನಾ ಬಂದು ಮಾಡ್ತಿಕ್ಕೆ ಹನ್ನೆರಡು ಕೆಲಸ ಜೋರ್ನೇ ಅಂದ ನೋಡ್ರಿ ಎಲ್ಲ ಸಂಪ್ ಸಬ್ದು ಮಕ್ಕೊಂಡಾರು, ಇಲ್ಲಿ ಕೆಲಸ ಜೋರ್ ಐತಿ ಅದ್ವಾ ಇಲ್ಲ ಕಾಣಿಸತ್ತಿಲ್ಲ ಕೆಡಾತೀನಿ ನಾನು ಬಾಯಲ್ಲಿ ಅವನ್ಯಾಕೆ ಹೋಗುತ್ತೆ ಸಿಟ್ಟಿಲ್ ಜಬ್ 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 ಹೋಗ್ಬೇಕಾದ. ಹ್ಞೂ ಹೌದಾ ಮಾಡ್ಬೇಕು ಹೊಂಟುಂಟ್ಲೆ ಹ್ಞೂ ಊಟ ಮಾಡಿ ಮತ್ತೆ ಒಂದು ತಸ್ನಿಧಿ ಮಾಡಿದ್ರೆ ಅವ್ರಿಗೆ ಈಗ ಮುಂದೆ 12:00 ನಿನಗೆ ಮಾತಾಡಕ್ಕೆ ಬರ್ತೆ ಏನು ಈಗ ನೋಡ್ರಿ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಗ್ಯಾಸ್ ಕಟ್ಟಿ ಬರ್ನರ್ ಎಲ್ಲ ಇವೆರಡರದ್ದು ಬರ್ನರ್ ಭಾಳ ಹೊಲ್ಸಿಟ್ಟಿದ್ದು ಅವನು ತೊಗೊಂಡೆ. ಇದು ಹಾಲು ಉಕ್ಕಿ ಆಗ ಕ್ಲೀನ್ ಮಾಡಿದ್ದಿಲ್ಲ ರೀ ಹಸ್ರು ಹಂಗೆ ಅಡುಗೆ ಮಾಡಿದ್ದೆ ಅಪ್ಪ ನೋಡ್ಬಾರ್ದು ಹಂಗಾಗಿತ್ತು, ಇದು ಕರ್ರಗಾಗ್ಬಿಟ್ಟಿತ್ತು, ತಿಕ್ಕಿ ತಿಕ್ಕಿ ಕೈನೂ ಬಂದೋತು ನನಗಂತೂ ಸರಿ ಜೀವನನ ಜಿಗುಪ್ಸೆ ಬಂದ್ಬಿಡ್ತೈತ್ರಿ ನಂಗೆ ದಿನ. ಈಗ ಟೈಮ್ ತೋರಿಸ್ತೀನಿ ನಿಮಗೆ ಅದು ಎಷ್ಟಾಯಿತು ಅಂತೇಳಿ. ಇದಿಷ್ಟು ಕ್ಲೀನ್ ಮಾಡಿ ಅಲ್ಲಿ ಬಾಂಡೆ ನೋಡ್ರಿ ಅರ್ಧ ಉಣಿಸಿ ಏನೋ ಅಂದ್ಬಿಟ್ಟು ಬಾಂಡೆ ಹಂಗದವು. ಇಷ್ಟು ಮಾಡಿದೆ, ಇನ್ನು ಮುಂದೆ ಹೋಗಿ ಒಂದೊಂದು ಸರಿ ಇಷ್ಟೊತ್ತಿಂದ ವಿಡಿಯೋ ಎಡಿಟಿಂಗ್ ಆದರೆ ಮಾಡ್ತೀನಿ ರೀ, ಇಲ್ಲಾಂದ್ರೆ ನಿದ್ದೆ ತಡೆಯೋಕ್ಕಾಗದೆ ಇದ್ದರೆ ಮಲ್ಕೊಂಡಿರ್ತೀನಿ. ಅಲ್ಲಿ ನೋಡ್ರಿ ಟೈಮ್ 12:45 ಕಡಿಮೆ ಐತೆ ರೀ, ಇಷ್ಟು ಇರ್ತೈತಿ. ಅಲ್ಲಿ ಬಂದೈತೆ ನೋಡಿ, ಇಲ್ಲಿ ಒಂದು ದಿನ ಇಷ್ಟೊತ್ತಿಗೆ ಮಕ್ಕೊಳೋದು ಗಂಡು ಜೀವ ಆಗಿ ಹುಟ್ಟೋದು ಭಾಳ ಪುಣ್ಯ ರೀ, ಅದು ಹೆಣ್ಣಾಗಿ ಹುಟ್ಬಿಡ್ದು ಮಾಡಿದ್ರು ಅನ್ಸ್ಕೋಬೇಕು, ಮಾಡದೇ ಇದ್ರೂ ಅನ್ಸ್ಕೋಬೇಕು. ನಿಮಗೇನು ಹೊಚ್ಕೊಳೋದು ಬೇಕನ್ ಬೇಡ ಬೇಡ ತಂಡಿಲ್ಲ ಬೇಡ.